ಆತ್ಮೀಯ ವಿದ್ಯಾರ್ಥಿಗಳಿಗೆ ಪ್ರೀತಿಯ ನಮಸ್ಕಾರಗಳು ನಿಮಗೆಲ್ಲರಿಗೂ ಏಳನೇ ತರಗತಿಯ ಪ್ರಥಮ ಭಾಷೆ ಸಿರಿ ಕನ್ನಡದ ಈ ಕ್ಲಾಸ್ ಕಲಿಕಾ ಕಾರ್ಯಕ್ರಮಕ್ಕೆ ಸ್ವಾಗತ ಮಕ್ಕಳೇ ಮಕ್ಕಳೇ ಈ ದಿನದ ತರಗತಿಯನ್ನು ನಾವು ಒಂದು ದೇಶಭಕ್ತಿ ಗೀತೆಯೊಂದಿಗೆ ಪ್ರಾರಂಭ ಮಾಡೋಣವೆ ಬನ್ನಿ ಮಕ್ಕಳೇ ನಿಮಗೋಸ್ಕರ ಒಂದು ದೇಶಭಕ್ತಿ ಗೀತೆ ದವಳ ಹಿಮದ ಗಿರಿಯ ಮೇಲೆ ಹರುಣ ಧ್ವಜವ ಹಾರಿಸಿ ಮುಗಿಲ ಏಣಿ ಏರಿ ನಿಂದು ವಿಜಯ ಬೇರಿ ಬಾರಿಸಿ ಧವಳ ಹಿಮದ ಗಿರಿಯ ಮೇಲೆ ಅರುಣ ಧ್ವಜವಹ ಹಾರಿಸಿ ಮುಗಿಲ ಏಣಿ ಏರಿ ನಿಂದು ವಿಜಯ ಬೇರಿ ಬಾರಿಸಿ ವಿಜಯ ಬೇರಿ ಬಾರಿಸಿ ಸಿಂಧು ಕಣಿವೆ ನಿಂದ ವೀರಗಾನ ಮೊಳಗಲಿ ಧ್ಯೇಯ ರವಿಯ ಕಿರಣ ತರುಣರೆದೆಯ ಗುಡಿಯ ಬೆಳಗಲಿ ಸಿಂಧು ಕಣಿವೆಯೊಡಲಿನಿಂದ ವೀರಗಾನ ಮೊಳಗಲಿ ಧ್ಯೇಯ ರವಿಯ ಕಿರಣ ತರುಣ ವೆದೆಯ ಗುಡಿಯ ಬೆಳಗಲಿ ಎದ್ದು ನಿಲ್ಲು ಭಾರತ ಎದ್ದು ನಿಲ್ಲು ಭಾರತ ದಿವ್ಯ ಪ್ರಭೆಯ ಬೀರುತ ಬೀರುತ ಕೇಳಿದ್ರಲ್ಲ ಮಕ್ಕಳೇ ಇದು ಒಂದು ದೇಶಭಕ್ತಿ ಗೀತೆ ಇಂತಹ ಗೀತೆಯನ್ನು ನಿಮ್ಮ ಶಾಲಾ ಶಿಕ್ಷಕರು ಯಾವ ಕಾರ್ಯಕ್ರಮದಲ್ಲಿ ಸಾಮೂಹಿಕವಾಗಿ ಹಾಡಿಸ್ತಾರೆ ಮಕ್ಕಳೇ ನೆನಪು ಮಾಡ್ಕೊಳ್ಳಿ ಯಾವ ಕಾರ್ಯಕ್ರಮಗಳೊಂದು ಹೌದು ಮಕ್ಕಳೇ ಅದೇ ರಾಷ್ಟ್ರೀಯ ಹಬ್ಬಗಳಂದು ಅಂದರೆ ಸ್ವಾತಂತ್ರ್ಯ ದಿನಾಚರಣೆ ಗಣರಾಜ್ಯೋತ್ಸವ ಗಾಂಧಿ ಜಯಂತಿ ಇಂತಹ ಕಾರ್ಯಕ್ರಮಗಳಲ್ಲಿ ನಿಮ್ಮ ಶಾಲಾ ಶಿಕ್ಷಕರು ಇಂತಹ ದೇಶಭಕ್ತಿ ಗೀತೆಗಳನ್ನ ಹಾಡಿಸ್ತಾರೆ ಹಲೋ ಮಕ್ಕಳೇ ಇಂತಹ ದೇಶಭಕ್ತಿ ಗೀತೆಗಳನ್ನು ಕೇಳ್ತಿದ್ರೆ ನಮ್ಮ ಮೈ ನವಿರಿ ಹೇಳುತ್ತೇವೆ ಇಂತಹ ಸಮಯದಲ್ಲಿ ನಾವು ಕೆಲವು ಮಹಾನ್ ನಾಯಕರನ್ನು ಸ್ಮರಿಸ್ಕೊಳ್ಳಲೇಬೇಕು ಅಂತಹ ಮಹಾನ್ ವ್ಯಕ್ತಿಗಳ ಕೆಲವು ಹೆಸರುಗಳನ್ನ ನಾನು ತೋರಿಸ್ತೀನಿ ಆ ಹೆಸರುಗಳು ಯಾವುದು ಎಂದು ಗುರುತಿಸಬೇಕು ಆದರೆ ಹೆಸರು ಪೂರ್ಣ ಇರೋದಿಲ್ಲ ಕೆಲವು ಅಕ್ಷರಗಳನ್ನ ನಾನು ಬಿಟ್ಟಿದ್ದೀನಿ ನೀವು ಪೂರ್ತಿ ಮಾಡಿ ಆ ಹೆಸರು ಏನು ಅಂತ ಹೇಳ್ತೀರಲ್ವ ಮಕ್ಕಳೇ ಬನ್ನಿ ನಿಮಗೋಸ್ಕರ ಈ ಚಟುವಟಿಕೆ ನೋಡಿ ಮಕ್ಕಳೇ ಮಾ ಇದೆ ತ್ಮ ಜಿ, ನೆನಪಾಯ್ತಲ್ಲ ಯಾರ ಹೆಸರು ಅದು ಹಾ ಮಕ್ಕಳೇ ನೋಡಿ ಈಗ ಹಾ ಮಕ್ಕಳೇ ನೀವು ಹೇಳಿದ ಉತ್ತರ ಸರಿಯಾಗಿದೆ ಅವರೇ ನಮ್ಮ ಮಹಾತ್ಮ ಗಾಂಧೀಜಿ ಮತ್ತೊಂದು ಮಹಾನ್ ನಾಯಕರ ಹೆಸರು ನೋಡಿ ಮಕ್ಕಳೇ ಸು ಇದೆ ಶ ಭೋ ಸು ಅಕ್ಷರದಿಂದ ಪ್ರಾರಂಭವಾಗುವಂತಹ ಮಹಾನ್ ನಾಯಕರ ಹೆಸರನ್ನು ಹೇಳಿ ಮಕ್ಕಳೇ ನೋಡೋಣ ನೆನಪಾಯ್ತಲ್ಲ ಹೌದು ಅವರು ಬೇರೆ ಯಾರೂ ಅಲ್ಲ ನಮ್ಮ ಸುಭಾಷ್ ಚಂದ್ರ ಬೋಸ್ ಅಲ್ವ ಮಕ್ಕಳೇ ಮತ್ತೊಬ್ಬ ಮಹಾನ್ ನಾಯಕರ ಹೆಸರು ನೀವು ಗುರ್ತಿಸ್ತೀರಲ್ಲ ನೋಡಿ ಈಗ ಭ ಅಕ್ಷರದಿಂದ ಪ್ರಾರಂಭವಾಗುವಂತಹ ಆ ಮಹಾನ್ ನಾಯಕರು ಯಾರು ಹಾ ಮಕ್ಕಳೇ ಸರಿಯಾದ ಉತ್ತರ ಭಗತ್ ಸಿಂಗ್ ಹೌದಲ್ವಾ ಮತ್ತೊಂದು ಬಕಿಡಿ ಬಾ ಬಾ ಅಕ್ಷರದಿಂದ ಪ್ರಾರಂಭವಾಗುವಂತಹ ಮತ್ತೊಬ್ಬ ಮಹಾನ್ ನಾಯಕರು ನಿಮ್ಮ ಉತ್ತರ ಸರಿಯಾಗಿದೆ ಗಮನಿಸಿ ಅವರು ಯಾರು ಅಂತ ಹೌದು ಜಾಣ ಮಕ್ಕಳು ಬಾಲಗಂಗಾಧರ ತಿಲಕ್ ಇವರೇ ನಮ್ಮ ಬಾಲಗಂಗಾಧರ ತಿಲಕ್ ಹೌದು ಮಕ್ಕಳೇ ಇವರನ್ನು ಸ್ಮರಿಸಿಕೊಳ್ಬೇಕಾದ್ದು ಅಗತ್ಯವಾಗಿದೆ ಯಾಕೆಂದರೆ ಇವರೆಲ್ಲ ಸ್ವಾತಂತ್ರ್ಯ ಹೋರಾಟಗಾರರು ನಮ್ಮ ದೇಶಕ್ಕೆ ಸ್ವಾತಂತ್ರ್ಯವನ್ನು ತಂದುಕೊಡುವಲ್ಲಿ ಬಹಳಷ್ಟು ಶ್ರಮವಹಿಸಿದ್ದಾರೆ ಜೊತೆಗೆ ತಮ್ಮ ಬಲಿದಾನವನ್ನು ಮಾಡಿದ್ದಾರೆ ಮಕ್ಕಳೇ ಹಾಗಾದರೆ ಈ ಸ್ವಾತಂತ್ರ್ಯ ಅನ್ನುವುದರ ಬಗ್ಗೆ ಹೆಚ್ಚಿನ ಮಾಹಿತಿ ನೀವು ಈಗಾಗಲೇ ತಿಳ್ಕೊಂಡಿದ್ದೀರಾ ಆದರೆ ಈ ಸ್ವಾತಂತ್ರ್ಯ ಎಂದ್ರೇನು ಯೋಚನೆ ಮಾಡ್ತಾ ಇದ್ದೀರಾ ಮಕ್ಕಳೇ ಏನು ಸ್ವಾತಂತ್ರ್ಯ ಅಂದರೆ ಹೌದು ಮಕ್ಕಳೇ ಸ್ವಾತಂತ್ರ್ಯ ಅಂದರೆ ನಮ್ಮ ಮಾತು ನಡೆನುಡಿ ಆಲೋಚನೆಗಳು ಗುರಿ ನಮ್ಮ ನಾಡು ನುಡಿಯ ಸಂರಕ್ಷಣೆ ನಮ್ಮ ಸಂಸ್ಕೃತಿಯ ಸಂರಕ್ಷಣೆ ಇವು ಯಾವುದೇ ಬಂಧನಕ್ಕೆ ಒಳಗಾಗದೆ ಸರ್ವ ಸ್ವತಂತ್ರವಾಗಿರುವಂಥದ್ದು ಇದನ್ನೇ ನಾವು ಸ್ವಾತಂತ್ರ್ಯ ಅಂತ ಹೇಳ್ಬೋದು ಮಕ್ಕಳೇ ಈ ಸ್ವಾತಂತ್ರ್ಯ ಅನ್ನೋದು ಕೇವಲ ಮನುಷ್ಯನಿಗೆ ಮಾತ್ರ ಸೀಮಿತವಾದದ್ದ ಒಪ್ಕೊತೀರ ನೀವು ಈ ಭೂಮಿ ಮೇಲೆ ಕೇವಲ ಮನುಷ್ಯ ಮಾತ್ರ ಜೀವಿಸ್ತಾ ಇದ್ದಾನಾ ಖಂಡಿತ ಇಲ್ಲ ಮಕ್ಕಳೇ ನಮ್ಮ ಜೊತೆ ಸಕಲ ಜೀವರಾಶಿಗಳು ಬದುಕ್ತಾ ಇದ್ದಾವೆ ನಾವು ಬದುಕಿ ಅವು ಬದುಕೋದಕ್ಕೆ ನಾವು ಅವಕಾಶ ಕೊಡಬೇಕಾಗತ್ತೆ ನಮ್ಮ ಸ್ವಾರ್ಥಕ್ಕಾಗಿ ಅವರ ಸ್ವಾತಂತ್ರ್ಯವನ್ನು ಕಿತ್ತುಕೊಂಡು ಬದುಕೋದು ಸ್ವಾತಂತ್ರ್ಯ ಆಗೋದಿಲ್ಲ ಅದು ಸ್ವೇಚ್ಛೆ ಆಗುತ್ತೆ ಮಕ್ಕಳೇ ಅದಕ್ಕೋಸ್ಕರ ನಾನು ಈಗ ನಿಮಗೊಂದು ಸಣ್ಣ ಕತೆ ಹೇಳ್ತೀನಿ ಈ ಸ್ವಾತಂತ್ರ್ಯ ಅನ್ನೋದಕ್ಕೆ ಸಂಬಂಧಿಸಿದಂತೆ ಕೇಳೋದಕ್ಕೆ ಸಿದ್ಧರಿದ್ದೀರಲ್ಲ ನೀವು ಬನ್ನಿ ಮಕ್ಕಳೇ ನಿಮಗೋಸ್ಕರ ರಾಜುವಿನ ಕತೆ ಹೇಳ್ತೀನಿ ಕೇಳಿ ಒಂದು ಊರಿನಲ್ಲಿ ಒಬ್ಬ ರಾಜು ಇದ್ದ ರಾಜು ಅವನ ಮನೆಯಲ್ಲಿ ಒಂದು ಪಕ್ಷಿ ಅಂದರೆ ಗಿಳಿಯನ್ನು ಸಾಕಿದ್ದ ರಾಜು ಅವನ ಮನೆಯಲ್ಲಿ ಒಂದು ಪಕ್ಷಿ ಅಂದರೆ ಗಿಳಿಯನ್ನು ಸಾಕಿದ್ದ ಅವನಿಗೆ ಪಕ್ಷಿಗಳು ಕಂಡರೆ ತುಂಬ ಇಷ್ಟ ಅದರಲ್ಲಿ ಗಿಳಿ ಅಂದರೆ ಆತನಿಗೆ ತುಂಬ ಇಷ್ಟ ಅವರ ಮನೆಯವ್ರಿಗೂ ಸಹ ಆ ಗಿಳಿಯನ್ನು ಕಂಡ್ರೆ ತುಂಬ ಇಷ್ಟ ಅದು ತುಂಬ ಲವಲವಿಕೆಯಿಂದ ಪ್ರಾರಂಭದಲ್ಲಿ ಇತ್ತು ಆದರೆ ಸ್ವಲ್ಪ ದಿನ ಕಳೆದ ಮೇಲೆ ಅದು ತುಂಬ ಬೇಸರವಾಗಿರ್ತಿತ್ತು ಕಾಳುಗಳನ್ನೂ ಸರಿಯಾಗಿ ತಿಂತಾ ಇರಲಿಲ್ಲ ರಾಜುವಿಗೆ ತುಂಬ ಯೋಚನೆ ಆಗುತ್ತೆ ಅಯ್ಯೋ ನಾನು ಸಾಕಿದಂತಹ ಗಿಣಿ ಈ ರೀತಿ ಆಯ್ತಲ್ಲ ಅಂತ ಯೋಚನೆ ಮಾಡಿದಂತಹ ಆ ರಾಜು ಏನು ಮಾಡ್ತಾನೆ ಅಂದರೆ ಅವನ ಮನೆಯ ಪಕ್ಕದಲ್ಲಿ ಒಬ್ಬರು ಪಶು ವೈದ್ಯರಿದ್ದರು ಮಕ್ಕಳು ನಿಮಗೆ ಗೊತ್ತಿದೆಯಾ ಪಶು ವೈದ್ಯರು ಅಂದರೆ ಯಾರು ನಮಗೆ ಕಾಯಿಲೆ ಬಂದಾಗ ಹೇಗೆ ವೈದ್ಯರ ಬಳಿ ಹೋಗ್ತೀವೋ ಅದೇ ರೀತಿ ಪ್ರಾಣಿ ಪಕ್ಷಿಗಳಿಗೆ ಕಾಯಿಲೆ ಅಥವಾ ರೋಗ ಬಂದಾಗ ಇಂತಹ ಪಶುವೈದ್ಯರ ಬಳಿ ಹೋಗ್ತಾರೆ ಮಕ್ಕಳೇ ಈ ಪಶುವೈದ್ಯರ ಬಳಿ ಹೋಗಿ ರಾಜು ತನ್ನ ಕಷ್ಟವನ್ನು ಹೇಳ್ತಾನೆ ನಾನು ಒಂದು ಗಿಳಿ ಸಾಕೊಂಡಿದ್ದೆ ಆ ಗಿಳಿ ಈಗ ಸರಿಯಾಗಿ ಕಾಳನ್ನು ಇಲ್ಲ ಪ್ರಾರಂಭದಲ್ಲಿ ಚೆನ್ನಾಗಿತ್ತು ಅಂತ ಹೇಳ್ತಾನೆ ಪಶುವೈದ್ಯರು ಆಯಿತು ಬಾ ನಾನು ನೋಡ್ತೀನಿ ಆ ಗಿಳಿಗೆ ಏನಾಗಿದೆ ಅಂತ ಅವರು ಬಂದು ಗಿಳಿಯನ್ನು ಪರೀಕ್ಷೆ ಮಾಡ್ತಾರೆ ಆದರೆ ಅವರು ಪರೀಕ್ಷೆ ಮಾಡಿದಾಗ ಗೊತ್ತಾಯಿತು ಗಿಳಿಗೆ ಯಾವ ರೋಗವೂ ಇಲ್ಲ ಅದಕ್ಕೆ ಬಂಧನ ಅನ್ನುವಂಥದ್ದೇ ರೋಗ ಅದರ ಸ್ವಾತಂತ್ರ್ಯವನ್ನು ಕಿತ್ಕೊಂಡು ಒಂದು ಪಂಜರದಲ್ಲಿ ಬಂಧಿಸಿಟ್ಟಿದಾಗ ಅದು ಲವಲವಿಕೆಯಿಂದ ಇರೋದಕ್ಕೆ ಸಾಧ್ಯ ಆಗಿರಲಿಲ್ಲ ಮಕ್ಕಳೇ ಅದನ್ನು ಪರೀಕ್ಷಿಸಿದಂತಹ ಪಶುವೈದ್ಯರು ಏನು ಮಾಡ್ತಾರೆ ಅಂದರೆ ಮತ್ತೆ ರಾಜು ಹತ್ರ ಬಂದು ಹೇಳ್ತಾರೆ ರಾಜು ನಾನು ಹೇಳುವ ಮಾತು ಕೇಳು ಆ ಗಿಳಿಯನ್ನು ಗಿಡ ಮರಗಳಿರುವಂತಹ ಗಿಳಿಗಳು ಇರುವಂತಹ ಜಾಗದಲ್ಲಿ ಬಿಟ್ಟು ಬಾ ಅದು ಅತ್ಯಂತ ಸಂತೋಷದಿಂದ ಬದುಕುತ್ತೆ ಅದರ ಸ್ವಾತಂತ್ರ್ಯವನ್ನು ಕಿತ್ಕೊಂಡು ನೀನು ಬಂಧನದಲ್ಲಿಟ್ಟಿದ್ದೀಯಾ ಅದಕ್ಕೆ ಅದು ಸಂತೋಷವಾಗಿಲ್ಲ ಜೊತೆಗೆ ಕಾಳನ್ನೂ ಸಹ ತಿಂತ ಇಲ್ಲ ಅಂತ ಹೇಳ್ತಾರೆ ಆಗ ರಾಜುವಿಗೆ ಅರಿವಾಗುತ್ತೆ ಹೌದಲ್ವಾ ಅಂತ ತಿಳಿದುಕೊಂಡ ರಾಜು ಏನು ಮಾಡ್ತಾನೆ ಅಂದರೆ ಗಿಡ ಮರಗಳಿರುವಂತಹ ಜಾಗದಲ್ಲಿ ಆ ಗಿಳಿಯನ್ನು ಬಿಡ್ತಾನೆ ಹೋಗಿ ಬಿಟ್ಟು ಅವನು ವಾಪಸ್ ಬರ್ತಾನೆ ಆ ಗಿಳಿಗಳು ಪಂಜರದಿಂದ ಹಾರಿ ಹೋಗಿ ಸುಖವಾಗಿ ಸಂತೋಷವಾಗಿ ಕಾಳು ಕಡಿಯನ್ನು ತಿಂತ ಬದುಕ್ತವೆ ಮಕ್ಕಳೇ ಕೊನೆಯದಾಗಿ ಆ ರಾಜ ಯೋಚನೆ ಮಾಡ್ತಾನೆ ನನ್ನ ಸ್ವಾತಂತ್ರ್ಯ ಕಿತ್ತು ಹೀಗೆ ಬಂಧನದಲ್ಲಿ ಇಟ್ಟಿದ್ದರೆ ನನ್ನ ಪರಿಸ್ಥಿತಿ ಹೇಗಿರ್ತಿತ್ತು ಅಂತ ಆ ಹುಡುಗ ಯೋಚನೆ ಮಾಡ್ತಾನೆ ಮಕ್ಕಳೇ ಪ್ರತಿಯೊಬ್ಬ ಮನುಷ್ಯನೂ ಸಹ ಇದೇ ರೀತಿ ಯೋಚನೆ ಮಾಡಿದ್ರೆ ಪ್ರಕೃತಿ ಎಷ್ಟು ಚೆನ್ನಾಗಿರುತ್ತಲ್ವ ಮಕ್ಕಳೇ ಮಕ್ಕಳೇ ಕತೆ ಚೆನ್ನಾಗಿತ್ತಾ ಕೇಳಿದ್ರಲ್ವಾ ಹೌದು ಮಕ್ಕಳೇ ಸ್ವಾತಂತ್ರ್ಯ ಅನ್ನೋದು ಸಕಲ ಜೀವರಾಶಿಗಳಿಗೂ ಅನ್ವಯವಾಗುವಂಥದ್ದು ಅಲ್ವ ಮಕ್ಕಳೇ ಅದೇ ರೀತಿ ಸ್ವಾತಂತ್ರ್ಯಕ್ಕೆ ಸಂಬಂಧಿಸಿದಂತೆ ನಮ್ಮ ಏಳನೇ ತರಗತಿಯ ಪ್ರಥಮ ಭಾಷೆ ಸಿರಿ ಕನ್ನಡದಲ್ಲೂ ಸಹ ಒಂದು ಪದ್ಯವಿದೆ ಪಠ್ಯಪುಸ್ತಕವನ್ನು ತೆಗೆದುಕೊಂಡಿಟ್ಕೊಂಡಿರಿ ಪುಟ ಸಂಖ್ಯೆ ತೊಂಬತ್ನಾಲ್ಕರಲ್ಲಿ ಸ್ವಾತಂತ್ರ್ಯ ಸ್ವರ್ಗ ಪದ್ಯ ಇದೆ ಜೊತೆಗೆ ಬರೆಯಲಿಕ್ಕೆ ಒಂದು ನೋಟ್ ಪುಸ್ತಕ ಒಂದು ಪೆನ್ನು ಮತ್ತು ನಾನು ಕೆಲವು ಚಟುವಟಿಕೆಗಳನ್ನು ಮಾಡಿಸ್ತೀನಿ ಮಕ್ಕಳೇ ಆಗ ನೀವು ಸೂಚನೆ ನೀಡಿದ ಹಾಗೆ ಚಟುವಟಿಕೆಗಳನ್ನ ಮಾಡಬೇಕಾಗತ್ತೆ ಪದ್ಯವನ್ನು ಹೇಳಿಕೊಟ್ಟಾಗ ಪದ್ಯವನ್ನು ಹೇಳಬೇಕಾಗತ್ತೆ ಮಕ್ಕಳೇ ಸಿದ್ಧರಾಗಿರ್ತಿರಲ್ವಾ ಜಾಣ ಮಕ್ಕಳು ಬನ್ನಿ ಮಕ್ಕಳೇ ಈಗ ಸ್ವಾತಂತ್ರ್ಯ ಸ್ವರ್ಗ ಪದ್ಯವನ್ನು ಬರೆದಿರುವಂತಹ ಡಾಕ್ಟರ್ ಅಕಬರ ಅಲಿಯವರ ಪರಿಚಯವನ್ನು ನಾವು ಮಾಡಿಕೊಳ್ಳೋಣ ಮಕ್ಕಳೇ ಬನ್ನಿ ಡಾಕ್ಟರ್ ಅಕಬರ ಅಲಿಯವರು ಒಂದು ಸಾವಿರದ ಒಂಬೈನೂರ ಇಪ್ಪತ್ತೈದು ಮಾರ್ಚ್ ಮೂರರಂದು ಬೆಳಗಾವಿ ಜಿಲ್ಲೆ ಹುಕ್ಕೇರಿ ತಾಲೂಕಿನ ಉಳ್ಳಾಗಡ್ಡಿ ಖಾನಾಪುರದಲ್ಲಿ ಜನಿಸ್ತಾರೆ ಮಕ್ಕಳೇ ನೋಡಿ ಇಲ್ಲಿ ಕರ್ನಾಟಕದಲ್ಲಿರುವಂತಹ ಬೆಳಗಾವಿ ಜಿಲ್ಲೆ ಈ ಬೆಳಗಾವಿ ಜಿಲ್ಲೆಯ ನಕ್ಷೆ ಹುಕ್ಕೇರಿ ತಾಲೂಕು ಇಲ್ಲಿ ಉಳ್ಳಾಗಡ್ಡಿ ಖಾನಾಪುರ ಅನ್ನುವಂತಹ ಒಂದು ಸ್ಥಳದಲ್ಲಿ ಇವರು ಜನಿಸ್ತಾರೆ ಮಕ್ಕಳೇ ಇವರು ಮೈಸೂರಿನ ಅಂಚೆ ಮತ್ತು ತೆರಪಿನ ಶಿಕ್ಷಣ ಸಂಸ್ಥೆ ಇಲ್ಲಿ ಪ್ರಾಧ್ಯಾಪಕರಾಗಿ ನಿವೃತ್ತಿ ಹೊಂದಿದ್ದಾರೆ ಮಕ್ಕಳೇ ಡಾಕ್ಟರ್ ಅಕಬರ ಅಲಿಯವರು ವಿಶ್ವ ಎಂಬ ಅಷ್ಟ ಷಟ್ಪದಿಗಳ ಸಂಗ್ರಹವನ್ನೂ ನವಚೇತನ ಗಂಧಕೇಶರ ಸುಮನ ಸೌರಭ ಎಂಬ ಕವನ ಸಂಗ್ರಹಗಳನ್ನೂ ಅವ್ವ ಎಂಬ ಚುಟುಕುಗಳ ಸಂಗ್ರಹವನ್ನು ನಿರೀಕ್ಷೆಯಲ್ಲಿ ಎಂಬ ಕಾದಂಬರಿಯನ್ನು ರಚಿಸಿದ್ದಾರೆ ಮಕ್ಕಳೇ ಇವರಿಗೆ ಕರ್ನಾಟಕ ಸಾಹಿತ್ಯ ಅಕಾಡೆಮಿ ಪ್ರಶಸ್ತಿ ಲಭಿಸಿದೆ ಮಕ್ಕಳೇ ಮಕ್ಕಳೇ ಇಂತಹ ಕವಿ ಬರೆದಿರುವಂತಹ ಸ್ವಾತಂತ್ರ್ಯ ಸ್ವರ್ಗ ಎನ್ನುವಂತಹ ಪದ್ಯದ ಬಗ್ಗೆ ನೋಡೋಕ್ಕಿಂತ ಮುಂಚೆ ಅದು ಯಾವ ಕವನ ಸಂಕಲನದಿಂದ ಹಾರಿಸ್ಕೊಂಡಿದ್ದಾರೆ ಅಂತ ನೋಡಬೇಕಲ್ವ ಮಕ್ಕಳೇ ಬನ್ನಿ ಅದೇ ತಮಸಾ ನದಿ ಎಡಬಲದಿ ಇದು ಇವರೇ ಬರೆದಿರುವಂತಹ ಕವನ ಸಂಗ್ರಹ ಅದರಿಂದ ಈ ಸ್ವಾತಂತ್ರ್ಯ ಸ್ವರ್ಗ ಎನ್ನುವಂತಹ ಪದ್ಯವನ್ನು ಆರಿಸಿಕೊಂಡಿದ್ದಾರೆ ಹಾಗಾದರೆ ಮಕ್ಕಳೇ ಈಗ ನಾವು ಈ ಸ್ವಾತಂತ್ರ್ಯ ಸ್ವರ್ಗ ಪದ್ಯದ ಆಶಯವನ್ನು ಅರ್ಥ ಮಾಡ್ಕೊಳ್ಳೋಣೆ ಸ್ವಾತಂತ್ರ್ಯವೇ ಸ್ವರ್ಗ ಎಂಬ ಮಾತಿದೆ ಆ ಸ್ವಾತಂತ್ರ್ಯ ಎಂತಹ ಸ್ವರ್ಗವಾಗಬೇಕು ಎಂಬುದೊಂದು ಎಲ್ಲರಿಗೂ ಕಾಡುವಂತಹ ಪ್ರಶ್ನೆ ಅದು ಸ್ವೇಚ್ಛೆಯ ಸ್ವರ್ಗ ಅಲ್ಲ ನಾನು ಆಗಲೇ ನಿಮಗೆ ಹೇಳಿದೆ ನನಗೆ ಸ್ವಾತಂತ್ರ್ಯ ಇದೆ ಅಂತ ನನ್ನ ಸ್ವಾರ್ಥಕ್ಕಾಗಿ ನನಗೆ ಇಷ್ಟ ಹಾಗೆ ನಡೆದುಕೊಳ್ಳೋದು ಸ್ವೇಚ್ಛೆ ಆಗುತ್ತೆ ಇನ್ನೊಬ್ಬರಿಗೆ ತೊಂದರೆ ಕೊಡುವಂಥದ್ದು ಸ್ವೇಚ್ಛೆ ಆಗುತ್ತೆ ಮಕ್ಕಳೇ ಅಲ್ಲಿ ಹೆದರಿಕೆ ಇರುವುದಿಲ್ಲ ನಾವು ನಮ್ಮ ಬಗ್ಗೆ ನಮ್ಮವರ ಬಗ್ಗೆ ನಮ್ಮ ನಾಡಿನ ಬಗ್ಗೆ ಹೆಮ್ಮೆಯಿಂದ ತಲೆ ಎತ್ತಿ ನಡೀತೀವಿ ಎಲ್ಲಿ ಸ್ವಾತಂತ್ರ್ಯ ಇರುತ್ತೋ ಅಲ್ಲಿ ಮಾತ್ರ ಇದನ್ನು ನೋಡಲಿಕ್ಕೆ ನಾವು ಸಾಧ್ಯ ಆಗುತ್ತೆ ಮಕ್ಕಳೇ ಎಲ್ಲರೂ ಒಂದು ಎಂಬ ಭಾವನೆ ಇರಬೇಕು ಯಾವುದೇ ಜಾತಿ ನ ಧರ್ಮ ಪಂಥಗಳು ಇಲ್ಲಿ ಮುಖ್ಯ ಆಗೋದಿಲ್ಲ ಮಕ್ಕಳೇ ಇರುವಂಥ ಎಲ್ಲರೂ ಸಹ ಸಮಾನರು ಎನ್ನುವಂತಹ ಭಾವನೆ ಇರಬೇಕು ಅಂತಹ ಸ್ವಾತಂತ್ರ್ಯ ಇರುವಂತಹ ಸ್ಥಳದಲ್ಲಿ ಸಂತಸದ ದುಡಿಮೆಯಾಗಬೇಕು ಯಾವುದೇ ರೀತಿಯಲ್ಲೂ ಸಹ ಅದು ದಣಿಮೆ ಆಗುವಂತೆ ಆಯಾಸ ಆಗುವಂತಹ ದುಡಿಮೆಯಾಗಬಾರದು ಆ ದುಡಿಮೆ ಸಂತಸದಾಯಕವಾಗಿರಬೇಕು ಖುಷಿಯಾಗಿರಬೇಕು ಒಳ್ಳೆ ವಿಚಾರಗಳು ನಮ್ಮ ಮನಸ್ಸಿಗೆ ಹರಿದು ಬರುವಂತಿರಬೇಕು ಅಲ್ವ ಮಕ್ಕಳೇ ಯಾವಾಗಲೂ ಸಹ ನಾವು ಸಕಾರಾತ್ಮಕವಾಗಿ ಯೋಚನೆ ಮಾಡಬೇಕಾಗತ್ತೆ ಒಳ್ಳೆಯ ವಿಚಾರಗಳು ನಮ್ಮ ಮನಸ್ಸಿನಲ್ಲಿ ಬಂದಾಗ ಅಭಿವೃದ್ಧಿ ಅನ್ನೋದು ಸಾಧ್ಯ ಆಗುತ್ತೆ ಮಕ್ಕಳೇ ಜೀವ ಪ್ರೀತಿಗೆ ಅವಕಾಶವಿರಬೇಕು ಹೌದು ಜೀವ ಅನ್ನೋದು ಕೇವಲ ಮನುಷ್ಯನಿಗೆ ಮಾತ್ರ ಅಲ್ಲ ಜೀವರಾಶಿಗಳಿಗೂ ಇರುವುದರಿಂದ ಆ ಜೀವಪ್ರೀತಿಗೆ ನಾವು ಅವಕಾಶ ಕೊಡಬೇಕು ಮಕ್ಕಳೇ ಅಂತಹ ಸ್ವಾತಂತ್ರ್ಯ ಮಾತ್ರ ಸ್ವರ್ಗ ಆಗಲಿಕ್ಕೆ ಸಾಧ್ಯ ಅನ್ನೋದು ಸ್ವಾತಂತ್ರ್ಯ ಸ್ವರ್ಗ ಪದ್ಯದ ಆಶೆಯಾಗಿದೆ ಮಕ್ಕಳೇ ಇಲ್ಲಿವರೆಗೂ ನೀವು ಸ್ವಾತಂತ್ರ್ಯ ಸ್ವರ್ಗ ಪದ್ಯದ ಆಶಯವನ್ನು ಅರ್ಥ ಮಾಡ್ಕೊಂಡ್ರಿ ಮಕ್ಕಳೇ ಈಗ ನಾವು ಸ್ವಾತಂತ್ರ್ಯ ಸ್ವರ್ಗ ಪದ್ಯಕ್ಕೆ ಬರೋಣ ಸಾಮೂಹಿಕವಾಗಿ ಅಭ್ಯಾಸ ಮಾಡಿದಾಗ ತುಂಬ ಚೆನ್ನಾಗಿರುತ್ತೆ ಮಕ್ಕಳೇ ಕೇಳ್ತಿರಲ್ಲ ಕೇಳಿ ನಿರ್ಮುಕ್ತ ಮನವು ತಾನೆಲ್ಲಿಹುದು ಅಭಿಮಾನ ಧನವೆನಿ ಪಮಸ್ತಕವದು ನಿರ್ಭೀತ ನಿರ್ಮುಕ್ತ ಮನವು ತಾನೆಲ್ಲಿಹುದು ಅಭಿಮಾನ ಧನವೇನಿ ಪಮಸ್ತಕವದು ಜಕ್ಕದೆಯೇ ಕೊಕ್ಕದೆಯ ತಕ್ಕದೆಯೇ ಬಗ್ಗದೆಯ ಮೇಲ್ಮೊಗದಿ ನೀಟಾಗಿ ನಿಂತಿರುವುದು ಮೇಲ್ಮೊಗದಿ ನೀಟಾಗಿ ನಿಂದಿರುವುದು ಅಲ್ಲಿಯ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ನಾಡೆಮ್ಮದು ಏಳಲೈ ಬಾಳಲೈ ನಾಡೆಮ್ಮದು ಆ ಅರಿವು ತಾನ್ ಸಂಕುಚಿತ ಸಂಕುಚಿತತನ ಮನೋವೃತ್ತಿ ಎಳಿದು ವಿಶ್ವವೆಂಬುವುದೆಲ್ಲ ಹೋಳು ಹೋಳಾಗದೆ ಒಂದಾಗಿ ಚಂದಾಗಿ ಬಾಳುತ್ತಿಹುದೂ ಒಂದಾಗಿ ಚಂದಾಗಿ ಬಾಳುತ್ತಿಹುದೂ ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆಮ್ಮದು ಬಾಳಲೈ ನಾಡೆಮ್ಮದು ಆ ಶಿಕ್ಷಕಿಯವರು ಸುಶ್ರಾವವಾಗಿ ಹಾಡಿದ್ರಲ್ವ ಮಕ್ಕಳೇ ಪುಟ ಸಂಖ್ಯೆ ತೊಂಬತ್ನಾಲ್ಕನ್ನು ತೆಗೆದು ಆ ಪುಟ ಸಂಖ್ಯೆಯಲ್ಲಿರುವಂತಹ ಮೊದಲನೇ ಚರಣವನ್ನು ನೋಡ್ಕೊಳ್ಳಿ ಮಕ್ಕಳೇ ನಾನು ಮೊದಲಿಗೆ ವಾಚನ ಮಾಡ್ತೀನಿ ನಂತರ ನಾನು ನಿಮಗೆ ಹೇಳ್ಕೊಡ್ತೀನಿ ಎರಡೆರಡು ಸಾಲು ಹೇಳಿದ ಮೇಲೆ ಹೇಳಿ ಮಕ್ಕಳೇ ಎಂದಾಗ ನೀವು ಹೇಳಬೇಕಾಗುತ್ತೆ ಮಕ್ಕಳೇ ಪುಟ ಸಂಖ್ಯೆ ತೊಂಬತ್ನಾಲ್ಕನ್ನು ತೆಗೆದಿ ನೋಡ್ತಿದ್ದೀರಲ್ಲ ಮಕ್ಕಳೇ ಪಠ್ಯಪುಸ್ತಕವನ್ನು ನೋಡ್ಕೊಳ್ಳಿ ಮೊದಲನೇ ಚರಣ ನಾನು ವಾಚನ ಮಾಡ್ತೀನಿ ಸರಿಯಾಗಿ ಆಲಿಸಿ ನಿರ್ಭೀತ ನಿರ್ಮುಕ್ತ ಮನವು ತಾನೆಲ್ಲಿಹುದು ಅಭಿಮಾನ ಧನವೆನಿಪ ಮಸ್ತಕವದು ನಿರ್ಭೀತ ನಿರ್ಮುಕ್ತ ಮನವು ತಾನೆಲ್ಲಿಹುದು ಅಭಿಮಾನ ಧನವೆನಿಪ ಮಸ್ತಕವದು ಜಗ್ಗದೆಯ ಕುಗ್ಗದೆಯ ತಗ್ಗದೆಯೇ ಬಗ್ಗದೆಯೇ ಮೇಲ್ಮೊಗದಿ ನೀಟಾಗಿ ನಿಂದಿರುವುದು ಜಗ್ಗದೆಯೇ ಕುಗ್ಗದೆಯ ತಗ್ಗದೆಯೇ ಬಗ್ಗದೆಯೇ ಮೇಲ್ಮೊಗದಿ ನೀಟಾಗಿ ನಿಂದಿರುವುದು ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆಮ್ಮದು ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆಮ್ಮದು ಮಕ್ಕಳೇ ಕೇಳಿಸ್ಕೊಂಡ್ರಿ ಅಲ್ವಾ ಈಗ ನಾನು ಎರಡು ಸಾಲುಗಳನ್ನು ಹೇಳಿದ್ಮೇಲೆ ಹೇಳಿ ಮಕ್ಕಳೆ ಅಂತ ಹೇಳಿದ್ಮೇಲೆ ನೀವು ಸಹ ನನ್ನ ಜೊತೆ ಹೇಳಬೇಕಾಗತ್ತೆ ಹೇಳ್ತೀರಲ್ಲ ಮಕ್ಕಳೇ ನಿರ್ಭೀತ ನಿರ್ಮುಕ್ತ ಮನವು ತಾನೆಲ್ಲಿಹುದು ಅಭಿಮಾನ ಧನವೆನಪ ಮಸ್ತಕವದು ಹೇಳಿ ಮಕ್ಕಳೇ ಜೆಯೇ ಮೇಲ್ಮೊಗದಿ ನೀಟಾಗಿ ನಿಂದಿರುವುದು ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆಮ್ಮದು ಹೇಳಿ ಮಕ್ಕಳೇ ಹೇಳಿದ್ರಲ್ಲ ಮಕ್ಕಳೇ ಉಚ್ಚಾರಣೆ ಸ್ಪಷ್ಟವಾಗಿರಲಿ ಮಕ್ಕಳೇ ಈ ಚರಣದ ಸಾರಾಂಶವನ್ನು ನಾವೀಗ ಅರ್ಥ ಮಾಡ್ಕೊಳ್ಳೋಣ ಅದಕ್ಕೂ ಮೊದಲು ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ ಮಕ್ಕಳೇ ಈ ಚರಣದಲ್ಲಿ ಬಂದಿರುವಂತಹ ಕೆಲವು ಪದಗಳ ಅರ್ಥವನ್ನು ತಿಳಿದುಕೊಳ್ಳೋಣ ನಿರ್ಭೀತ ಅಂದರೆ ಭಯವಿಲ್ಲದ ನಿರ್ಮುಕ್ತ ಅಂದರೆ ಸರ್ವ ಸ್ವತಂತ್ರವಾಗಿರುವಂಥದ್ದು ಮನವು ಅಂದರೆ ಮನಸ್ಸು ಮಸ್ತಕ ಅಂದರೆ ತಲೆ ಮಕ್ಕಳೇ ಈಗ ಈ ಮೊದಲನೇ ಚರಣ ಈ ಪದ್ಯ ಭಾಗದ ಮೊದಲನೇ ಚರಣದ ಅರ್ಥವನ್ನು ನಾವು ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ ಬನ್ನಿ ನಿರ್ಭೀತ ನಿರ್ಮುಕ್ತ ಮನವು ತಾನೆಲ್ಲುವುದು ನಿರ್ಭೀತ ಅಂದರೆ ಭಯವಿಲ್ಲದ ಭೀತಿ ಇಲ್ಲದ ನಿರ್ಮುಕ್ತ ಅಂದರೆ ಇವಾಗಲೇ ತಿಳ್ಕೊಂಡ್ರಿ ಸರ್ವ ಸ್ವತಂತ್ರವಾಗಿರುವಂತಹ ಮನವು ಮನಸ್ಸು ಎಲ್ಲಿರುತ್ತದೋ ಅಭಿಮಾನ ಧನವೆನಿಪ ಮಸ್ತಕವದು ಚೆನ್ನಾಗಿದೆ ಅಲ್ವ ಮಕ್ಕಳೇ ಅಭಿಮಾನ ಧನ ಸಂಪತ್ತು ಅಭಿಮಾನವೆಂಬ ಸಂಪತ್ತಿನಿಂದ ಕೂಡಿದ ಮಸ್ತಕವಾಗಿರುತ್ತದೆ ಆದರೆ ತಲೆ ನಾವು ಎದೆಯುಬ್ಬಿಸಿ ತಲೆ ಎತ್ತಿ ನಿಲ್ಲಬಹುದು ಮಕ್ಕಳೇ ಯಾವಾಗ ಸರ್ವ ಸ್ವತಂತ್ರರಾಗಿದ್ದಾಗ ಮಾತ್ರ ಈ ರೀತಿ ನಿಲ್ಲೋದಕ್ಕೆ ಸಾಧ್ಯ ಆಗುತ್ತೆ ಮಕ್ಕಳೇ ಮತ್ತೆ ನೋಡಿ ಜಗ್ಗದೆಯ ಕುಗ್ಗದೆಯ ತಗ್ಗದೆಯೇ ಬಗ್ಗದೆಯೇ ಮೇಲ್ಮೊಗದಿ ನೀಟಾಗಿ ನಿಂತಿರುವುದು ಎಂತಹ ಪರಿಸ್ಥಿತಿಯಲ್ಲೂ ಸಹ ಯಾವುದೇ ಸಂದರ್ಭದಲ್ಲೂ ಸಹ ಅಂತಹ ಮನಸ್ಸು ಯಾವುದಕ್ಕೂ ಜಗ್ಗುವುದಿಲ್ಲ ಯಾವುದೇ ಪರಿಸ್ಥಿತಿಯಲ್ಲೂ ಸಹ ಕುಗ್ಗುವುದಿಲ್ಲ ಎಂತಹ ಸನ್ನಿವೇಶದಲ್ಲೂ ಸಹ ತಗ್ಗುವುದಿಲ್ಲ ಅಂತಹ ಮನಸ್ಸು ಯಾರಿಗೂ ಸಹ ಒಗ್ಗುವುದಿಲ್ಲ ನಾವು ಸರ್ವ ಸ್ವತಂತ್ರರಾಗಿದ್ದಾಗ ಸ್ವಾತಂತ್ರ್ಯ ಅನ್ನುವಂಥದ್ದು ಇದ್ದಾಗ ಹೀಗೆ ಮೇಲ್ಮೊಗದಿ ನೀಟಾಗಿ ನಿಂತಿರುವುದು ಮುಖವನ್ನು ಮೇಲೆ ಮಾಡಿ ಎದೆಯುಬ್ಬಿಸಿ ನೇರವಾಗಿ ನಿಂತಿರುತ್ತದೆ ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಅಂದರೆ ಇಲ್ಲಿ ಮಕ್ಕಳೇ ಅರ್ಥ ಮಾಡ್ಕೊಳ್ಳಿ ಯಾವ ನಾಡಿನಲ್ಲಿ ಇಂತಹ ಸ್ವಾತಂತ್ರ್ಯವಿರುತ್ತದೋ ಅದೇ ಸ್ವರ್ಗವಾಗಿರುತ್ತದೆ ಓ ದೇವರೇ ಓ ತಂದೆ ಅಂದರೆ ಓ ದೇವರೇ ಏಳಲೈ ಬಾಳಲೈ ನಾಡು ನಮ್ಮದು ಎಂದು ಕವಿ ಅತ್ಯಂತ ಸ್ವಾರಸ್ಯಕರವಾಗಿ ಸ್ವಾತಂತ್ರ್ಯ ಎಂಬುದು ಸ್ವರ್ಗ ಎಂದು ವ್ಯಕ್ತಪಡಿಸಿದ್ದಾರೆ ಮಕ್ಕಳೇ ಹೌದಲ್ವಾ ಸ್ವಾತಂತ್ರ್ಯ ಅನ್ನೋದು ಎಷ್ಟೊಂದು ಅವಶ್ಯಕ ಮಕ್ಕಳೇ ಈಗ ಎರಡನೇ ಚರಣಕ್ಕೆ ಬರ್ತೀನಿ ನೀವು ಪುಟ ಸಂಖ್ಯೆ ತೊಂಬತ್ನಾಲ್ಕರಲ್ಲೇ ಇದ್ದೀರಲ್ವಾ ಎರಡನೇ ಚರಣವನ್ನು ನೋಡ್ಕೊಳ್ಳಿ ಮೊದಲು ನಾನು ವಾಚನ ಮಾಡ್ತೀನಿ ನಂತರ ನೀವು ಹೇಳಬೇಕಾಗತ್ತೆ ಸಿದ್ಧರಿದ್ದೀರಲ್ಲ ಮಕ್ಕಳೇ ಅರಿವು ತಾನ್ ಸರ್ವ ಸ್ವತಂತ್ರವಾಗಲಿಹುದು ಸಂಕುಚಿತ ತನ ಮನೋವೃತ್ತಿಯಳಿದು ಅರಿವು ತಾನ್ ಸರ್ವ ಸ್ವತಂತ್ರವಾಗಲಿಹುದು ಸಂಕುಚಿತ ತನ ಮನೋ ವೃತ್ತಿಯಳಿದು ವಿಶ್ವವೆಂಬುವುದೆಲ್ಲ ಹೋಳು ಹೋಳಾಗದೆಯೇ ಒಂದಾಗಿ ಚೆಂದಾಗಿ ಬಾಳುತಿಹುದು ವಿಶ್ವವೆಂಬುವುದೆಲ್ಲ ಹೋಳು ಹೋಳಾಗದೆಯೇ ಒಂದಾಗಿ ಚೆಂದಾಗಿ ಬಾಳುತಿಹುದು ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆಮ್ಮದು ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆಮ್ಮದು ಮಕ್ಕಳೇ ಈಗ ನೀವು ಪುಸ್ತಕವನ್ನು ತೆಗೆದುಕೊಂಡು ಎರಡನೇ ಚರಣವನ್ನು ನೋಡ್ಕೊಳ್ಳಿ ನಾನು ಹೇಳಿಕೊಟ್ಟಾದ ಮೇಲೆ ಎರಡು ಸಾಲಗಳನ್ನ ಹೇಳಿದ ಮೇಲೆ ಹೇಳಿ ಮಕ್ಕಳೇ ಅಂದಾಗ ಮತ್ತೆ ನೀವು ಹೇಳಬೇಕಾಗತ್ತೆ ಮಕ್ಕಳೇ ಹೇಳ್ತೀರಲ್ಲೋ ಎಲ್ಲರೂ ಆ ಮಕ್ಕಳೇ ಅರಿವು ತಾನ್ ಸರ್ವ ಸ್ವತಂತ್ರವಾಗಲಿಹುದು ತನ ಮನೋವೃತ್ತಿ ಎಳಿದು ಹೇಳಿ ಮಕ್ಕಳೇ ವಿಶ್ವವೆಂಬುವುದೆಲ್ಲ ಹೋಳು ಹೋಳಾಗದೆಯೇ ಒಂದಾಗಿ ಚೆಂದಾಗಿ ಬಾಳುತಿಹುದು ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಏಳಲೈ ಬಾಳಲೈ ನಾಡೆಮ್ಮದು ಹೇಳಿದ್ರಲ್ಲ ಮಕ್ಕಳೇ ಈಗ ಈ ಎರಡನೇ ಚರಣದಲ್ಲಿ ಬಂದಿರುವಂತಹ ಪದಗಳ ಅರ್ಥವನ್ನು ನಾವು ಮೊದಲು ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ ಅರಿವು ಅರಿವು ಅಂದರೆ ತಿಳುವಳಿಕೆ ಅರಿವು ತಾನ್ ಸರ್ವ ಸ್ವತಂತ್ರವಾಗಲಿಹುದು ಅಂತ ಹೇಳ್ತಾರಲ್ವಾ ಅರಿವು ಅಂದರೆ ತಿಳುವಳಿಕೆ ವಿಶ್ವ ವಿಶ್ವ ಅಂದರೆ ಜಗತ್ತು ಜಗ ಲೋಕ ಪ್ರಪಂಚ ಅಂತೆಲ್ಲ ಹೇಳ್ತಾರೆ ಮಕ್ಕಳೇ ಹೋಳು ಅಂದರೆ ತುಂಡು ಅಂತ ಹೇಳ್ತಾರೆ ಈಗ ನಾವು ಎರಡನೇ ಚರಣದ ಸಾರಾಂಶವನ್ನು ಅರ್ಥ ಮಾಡ್ಕೊಳ್ಳೋಣ ಮಕ್ಕಳೇ ಬನ್ನಿ ಅರಿವು ತಾನ್ ಸರ್ವ ಸ್ವತಂತ್ರವಾಗಲಿಹುದು ಈಗಾಗಲೇ ನಾನು ಹೇಳಿದಾಗೆ ಅರಿವು ಅಂದರೆ ತಿಳುವಳಿಕೆ ತಿಳುವಳಿಕೆ ಎಲ್ಲಿ ಸರ್ವ ಸ್ವತಂತ್ರವಾಗಿರುತ್ತೋ ಅಲ್ಲಿ ಸಂಕುಚಿತತನ ಮನೋಭಾವ ಸಂಕುಚಿತತನ ಮನೋಭಾವ ಅಳಿಯುತ್ತೆ ಸಂಕುಚಿತತನ ಮನೋವೃತ್ತಿ ಎಳಿದು ಅಂತ ಹೇಳ್ತಾರೆ ಕವಿ ಇಲ್ಲಿ ಸಂಕುಚಿತತನ ಅಂದರೆ ಕೇವಲ ನಾನು ನನ್ನದು ಎನ್ನುವಂತಹ ಸ್ವಾರ್ಥ ಈ ಸ್ವಾರ್ಥ ಮನೋಭಾವ ಅಳಿದು ಹೋಗುತ್ತೆ ನಾಶ ಹೊಂದುತ್ತೆ ವಿಶಾಲ ಮನೋವೃತ್ತಿ ಅನ್ನೋದು ಬೆಳೆಯುತ್ತೆ ಮಕ್ಕಳೇ ಅರಿವು ಸರ್ವ ಸ್ವತಂತ್ರವಾಗಿದ್ದಾಗ ಮಾತ್ರ ಇದು ಸಾಧ್ಯವಾಗುತ್ತದೆ ಎಲ್ಲರೂ ಒಂದೇ ಎಲ್ಲರೂ ಸಮಾನರು ಎಂಬ ಭಾವ ಮೂಡುತ್ತೆ ಅರಿವು ಸರ್ವ ಸ್ವತಂತ್ರವಾಗಿದ್ದಾಗ ನಾವೆಲ್ಲರೂ ಒಂದೇ ಎನ್ನುವಂತಹ ಮನೋಭಾವ ನಿಸ್ವಾರ್ಥ ಮನೋಭಾವ ಬೆಳೆಯುತ್ತೆ ಮಕ್ಕಳೇ ವಿಶ್ವವೆಂಬುವುದೆಲ್ಲ ಹೋಳು ಹೋಳಾಗದೆ ಅಂತ ಹೇಳ್ತಾರೆ ವಿಶ್ವ ಅಂದರೆ ಪ್ರಪಂಚ ಎಂಬುವುದು ತುಂಡು ತುಂಡಾಗದೆ ಚದುರಿ ಹೋಗದೆ ಎಲ್ಲರೂ ಒಂದಾಗಿ ಚೆಂದಾಗಿ ಬಾಳ್ತಾರೆ ಮಕ್ಕಳೇ ಅಂದರೆ ನಾವೆಲ್ಲ ಒಂದೇ ಎನ್ನುವಂತಹ ಭಾವನೆ ಬಂದಾಗ ಮಾತ್ರ ಆ ಚದುರಿ ಹೋಗೋದಿಲ್ಲ ಹೋಳು ಹೋಗೋ ಹೋಳಾಗೋದಿಲ್ಲ ತುಂಡಾಗುವುದಿಲ್ಲ ಇಲ್ಲಿ ಒಂದು ಕುಟುಂಬ ಅಂದಾಗ ನಾನು ನನ್ನ ಅಪ್ಪ ನನ್ನ ಅಮ್ಮ ನನ್ನ ಅಜ್ಜಿ ನನ್ನ ತಾತ ನನ್ನ ಅಕ್ಕ ನನ್ನ ಅಣ್ಣ ಅನ್ನುವಂತಹ ಸ್ವಾರ್ಥವನ್ನು ಬಿಟ್ಟು ಇಡೀ ಪ್ರಪಂಚವೇ ಒಂದು ಕುಟುಂಬ ವಸುದೈವ ಕುಟುಂಬಕಂ ಎಂದು ಹೇಳ್ತಾರೆ ಮಕ್ಕಳೇ ಅಂದರೆ ಇಡೀ ಪ್ರಪಂಚವೇ ಒಂದು ಕುಟುಂಬ ಅನ್ನುವಂತಹ ಮನೋಭಾವ ಪ್ರತಿಯೊಬ್ಬರಲ್ಲೂ ಬಂದಾಗ ಆ ಸ್ವಾತಂತ್ರ್ಯ ಹೇಗಿರುತ್ತೆ ಮಕ್ಕಳೇ ಅದೇ ಸ್ವರ್ಗದ ರೀತಿ ಇರುತ್ತದೆ ವಿಶ್ವ ಭ್ರಾತೃತ್ವ ವಿಶ್ವ ಪ್ರೇಮ ಎಲ್ಲರಲ್ಲೂ ಸಹ ಮನೆ ಮಾಡುತ್ತೆ ಮಕ್ಕಳೇ ಎಲ್ಲಿ ಈ ರೀತಿಯ ಸ್ವಾತಂತ್ರ್ಯ ಇರುತ್ತೋ ಅದೇ ಮಾತ್ರ ಸ್ವರ್ಗ ಆಗೋದಕ್ಕೆ ಸಾಧ್ಯ ಆಗೋದು ಮಕ್ಕಳೇ ವಿಶ್ವವೆಂಬುವುದೆಲ್ಲ ಹೋಳು ಹೋಳಾಗದೆಯೇ ಒಂದಾಗಿ ಚೆಂದಾಗಿ ಬಾಳುತ್ತಿಹುದು ಅಲ್ಲಿ ಆ ಸ್ವಾತಂತ್ರ್ಯ ಸ್ವರ್ಗದಲ್ಲಿ ಓ ತಂದೆ ಎಲ್ಲಿ ಇಂತಹ ಸ್ವಾತಂತ್ರ್ಯ ಇರುತ್ತೋ ಅದು ಮಾತ್ರ ಸ್ವರ್ಗ ಆಗೋದಕ್ಕೆ ಸಾಧ್ಯ ಓ ದೇವರೇ ಏಳಲೈ ಬಾಳಲೈ ನಾಡ್ ನಮ್ಮದು ಅಂತ ಒಟ್ಟಿಗೆ ಬಾಳಬೇಕಾದ ಬಾಳ್ವೆಯ ಮಹತ್ವವನ್ನು ಕವಿ ಇಲ್ಲಿ ವ್ಯಕ್ತಪಡಿಸ್ತಿದ್ದಾರೆ ಮಕ್ಕಳೇ ಮಕ್ಕಳೇ ಇಲ್ಲಿಯವರೆಗೂ ಸಹ ನೀವು ಸ್ವಾತಂತ್ರ್ಯ ಸ್ವರ್ಗ ಪದ್ಯದ ಎರಡು ಚರಣಗಳನ್ನ ಓದುವುದನ್ನು ಕೇಳ ವಾಚನ ಮಾಡುವುದನ್ನು ಕೇಳಿಸ್ಕೊಂಡ್ರಿ ನೀವು ಸಹ ನನ್ನೊಂದಿಗೆ ಹೇಳಿದ್ರಿ ಜೊತೆಗೆ ಇದರ ಸಾರಾಂಶವನ್ನು ಇದರ ಅರ್ಥವನ್ನು ಮಾಡಿಕೊಂಡ್ರಿ ನೀವು ಅಲ್ವ ಮಕ್ಕಳೇ ಈಗ ಕೆಲವು ಪದಗಳ ವಿಂಗಡಣೆ ಮಾಡೋಣ ಆಯಿತಾ ಈ ಎರಡು ಚರಣದಲ್ಲಿ ಬಂದಿರುವಂತಹ ಕೆಲವು ಪದಗಳನ್ನ ವಿಂಗಡಣೆ ಮಾಡೋಣ ಹೇಗೆ ಮಾಡ್ತೀರಾ ಅಂತ ನೋಡೋಣವಾ ಬನ್ನಿ ನಿರ್ಮುಕ್ತ ನಿರ್ಪ್ಲಸ್ ಮುಕ್ತ ನಿರ್ಭೀತ ನಿರ್ಪ್ಲಸ್ ಭೀತ ಮೇಲ್ ಪ್ಲಸ್ ಮೊಗದಿ ಮಕ್ಕಳೇ ಈ ಪದಗಳನ್ನ ನಿಮ್ಮಟ್ಟು ನೋಟ್ ಪುಸ್ತಕದಲ್ಲಿ ಬರ್ಕೊಬೇಕು ಬರ್ಕೊತಿರಲ್ಲ ಮಕ್ಕಳೇ ಬರ್ಕೊಳ್ಳಿ ಮಕ್ಕಳೇ ಮತ್ತೊಂದು ಚಟುವಟಿಕೆ ನಿಮಗೋಸ್ಕರ ಅರ್ಥಪೂರ್ಣ ಪದ ರಚಿಸಿ ಈ ಸ್ವಾತಂತ್ರ ಸ್ವರ್ಗ ಪದ್ಯದಲ್ಲಿ ಬಂದಿರುವಂತಹ ಕೆಲವು ಪದಗಳನ್ನು ಆಯ್ಕೆ ಮಾಡ್ಕೊಂಡಿದ್ದೀನಿ ಆ ಪದಗಳ ಅಕ್ಷರಗಳನ್ನ ನಾನು ಅದಲು ಬದಲು ಮಾಡಿದ್ದೇನೆ ನೀವು ಅದು ಯಾವ ಪದ ಎಂದು ಗುರ್ತಿಸಿ ನನಗೆ ಹೇಳಬೇಕು ಹಾಗೆ ನೀವು ನೋಟ್ ಪುಸ್ತಕದಲ್ಲೂ ಸಹ ಬರ್ಕೊಬೇಕಾಗತ್ತೆ ಮಕ್ಕಳೇ ಯೋಚನೆ ಮಾಡ್ತಾ ಇದ್ದೀರಾ ನೋಡಿ ತ್ರೀಯ ಸ್ವ ತಂ ಸ್ವ ಗೊತ್ತಾಯ್ತಲ್ವ ಮಕ್ಕಳೇ ಅದೇ ನೋಡಿ ಯಾವುದು ಅಂತ ಸ್ವಾತಂತ್ರ್ಯ ಸ್ವರ್ಗ ಉತ್ತರ ಗೊತ್ತಾಯ್ತಲ್ಲ ಮಕ್ಕಳೇ ನಿಮಗೆ ಮತ್ತೊಂದು ನಿಮಗೋಸ್ಕರ ನೋ ಮಾ ತಿ ವಾಕ್ಯ ಒಟ್ಟು ಸಳ್ಳಿ ರು ಏನು ಹೇಳಿ ನೆನಪಾಗ್ತಾ ಇದೆಯಾ ನೆನಪು ಮಾಡ್ಕೊಳ್ಳಿ ಮಕ್ಕಳೇ ಉತ್ತರ ಗೊತ್ತಾಯ್ತು ಅಲ್ವಾ ಹೌದು ಮಕ್ಕಳೇ ಮನೋವೃತ್ತಿ ತನ್ನ ಮನೋವೃತ್ತಿ ಹೇಳಿದು ಅಂತ ಹೇಳ್ತಾರಲ್ವಾ ಆ ಮನೋವೃತ್ತಿ ಪದಕ್ಕೆ ಸಮಾನ ಅರ್ಥ ಕೊಡುವಂತಹ ಪದಗಳನ್ನ ನೀವು ಹುಡುಕ್ಬೇಕು ಅದೇ ವಿಶ್ವ ವಿಶ್ವಕ್ಕೆ ಯಾವ ಪದಗಳನ್ನು ಸಮಾನ ಅರ್ಥ ಕೊಡುವ ಪದಗಳಾಗಿ ಬಳಸ್ತೀವಿ ಅಂತ ಹೌದು ಮಕ್ಕಳೇ ಪ್ರಪಂಚ ಲೋಕ ಜಗ ಮತ್ತೊಂದು ಜಗತ್ತು ಚಂದ ಚಂದಕ್ಕೆ ಸಮಾನ ಅರ್ಥ ಕೊಡುವ ಪದಗಳನ್ನ ನೆನಪು ಮಾಡ್ಕೊಳ್ಳಿ ಮಕ್ಕಳೇ ನೆನಪಾಗಿದೆಯಾ ಹಾಗೆ ನಿಮ್ಮ ನೋಟ್ ಪುಸ್ತಕದಲ್ಲೂ ಬರ್ಕೊತಾ ಇರಿ ನಾನೀಗ ಉತ್ತರ ತೋರಿಸ್ತೀನಿ ಸರಿ ಇದೆಯಾ ಅಂತ ಪರಿಶೀಲಿಸಿಕೊಳ್ಳಿ ಮಕ್ಕಳೇ ಹೌದು ಸೌಂದರ್ಯ ಮತ್ತೊಂದು ಬೇಡಗು ಸೊಬಗು ರಮಣೀಯತೆ ಈಗ ಇಲ್ಲಿವರೆಗೂ ಸ್ವಾತಂತ್ರ್ಯ ಸ್ವರ್ಗ ಪದ್ಯವನ್ನು ಕೇಳಿ ಅರ್ಥ ಮಾಡಿಕೊಂಡಿದ್ದಾರ ಮಕ್ಕಳೇ ಅದರಲ್ಲಿ ಬರುವಂತಹ ಕೆಲವು ಅಂಶಗಳನ್ನ ತೆಗೆದುಕೊಂಡು ನಾನು ರಸಪ್ರಶ್ನೆಯ ರೀತಿಯಲ್ಲಿ ನಿಮಗೆ ಕೊಡ್ತಾ ಇದ್ದೀನಿ ಹೇಳ್ತಿರಲ್ವಾ ಸ್ವಾತಂತ್ರ್ಯ ಸ್ವರ್ಗ ಎಂಬ ಪದ್ಯವನ್ನು ಯಾವ ಕವನ ಸಂಕಲನದಿಂದ ಹಾರಿಸಲಾಗಿದೆ ನಾನು ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದೀನಿ ಮಕ್ಕಳೇ ಯೋಚನೆ ಮಾಡಿ ಯಾವುದು ಉತ್ತರ ಅಂತ ನೀವು ನನಗೆ ಹೇಳಬೇಕು ಸಿದ್ಧರಿದ್ದೀರಲ್ಲ ನವಚೇತನ ಗಂಧಕೇಶರ ತಮಸಾ ಎಡಬಲದಿ ಸುಮನ ಸೌರಭ ನೋಡಿ ಮಕ್ಕಳೇ ಇವು ನಾಲ್ಕು ಕವನ ಸಂಗ್ರಹಗಳು ಯಾವ ಆಕರ ಗ್ರಂಥ ಅಂತ ನಿಮಗೆ ಹೇಳಿದ್ದೆ ನಾನು ನೆನ್ಪಿದ್ಯಾ ಹೌದು ಮಕ್ಕಳೇ ನವಚೇತನ ಇಲ್ಲ ಸುಮನ ಸೌರಭ ಇಲ್ಲ ಗಂಧಕೇಶರನು ಇಲ್ಲ ಕೊನೆಗೆ ಯಾವುದು ಉತ್ತರ ಮಕ್ಕಳೇ ತಮಸಾ ನದಿ ಎಡಬಲದಿ ಸರಿಯಾದ ಉತ್ತರ ಮಕ್ಕಳೇ ಜಾಣ ಮಕ್ಕಳು ಮತ್ತೊಂದು ರಸ ಪ್ರಶ್ನೆ ಕವಿಯು ಯಾವುದು ಸರ್ವ ಸ್ವತಂತ್ರವಾಗಿರಬೇಕೆಂದು ಬಯಸುತ್ತಾರೆ ಅರಿವು ಸಂಕುಚಿತತನ ಮಸ್ತಕ ಅಭಿಮಾನ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದೀನಿ ಮಕ್ಕಳೇ ಯಾವ ಉತ್ತರ ಸರಿ ಅಂತ ಯೋಚನೆ ಮಾಡಿ ಮಕ್ಕಳೇ ಮಾಡಿ ನನಗೆ ನೀವು ಹೇಳಬೇಕು ಯೋಚನೆ ಮಾಡಿದ್ರಲ್ಲ ನೋಡಿ ಉತ್ತರ ನೋಡೋಣವಾ ಅಭಿಮಾನ ಇಲ್ಲ ಮಸ್ತಕ ಇಲ್ಲ ಸಂಕುಚಿತತನ ಇಲ್ಲ ಅಂದರೆ ಮತ್ತೊಂದು ಉತ್ತರ ಯಾವುದು ಮಕ್ಕಳೇ ಅದೇ ಅರಿವು ಅರಿವು ತಾನ್ ಸರ್ವ ಸ್ವತಂತ್ರವಾಗಲಿ ಅಂತ ಹೇಳ್ತಾರಲ್ವಾ ಮತ್ತೊಂದು ಕವಿಯು ಯಾವುದು ಹೋಳಾಗದೆಯೇ ಚೆಂದಾಗಿ ಬಾಳುತ್ತಿಹುದು ಎಂದಿದ್ದಾರೆ ರಾಜ್ಯ ದೇಶ ಊರು ವಿಶ್ವ ನಾಲ್ಕು ಆಯ್ಕೆಗಳನ್ನು ಕೊಟ್ಟಿದ್ದೀನಿ ಮಕ್ಕಳೇ ಗುರ್ತಿಸಿ ಮಕ್ಕಳೇ ರಾಜ್ಯ ಇಲ್ಲ ಊರೂ ಅಲ್ಲ ದೇಶನೂ ಅಲ್ಲ ಕೊನೆಗೆ ಯಾವುದು ಮಕ್ಕಳೇ ಅದು ವಿಶ್ವ ಈಗ ಕೊನೆಯ ಹಂತಕ್ಕೆ ಬರೋಣ ಗೃಹಪಾಠ ಮಕ್ಕಳೇ ಕೆಳಕಂಡ ಪ್ರಶ್ನೆಗಳಿಗೆ ಉತ್ತರಿಸಿರಿ ಸ್ವಾತಂತ್ರ್ಯ ಎಂದರೆ ಹೇಗಿರಬೇಕೆಂದು ನಿಮ್ಮ ಮಾತುಗಳಲ್ಲಿ ಬರೆಯಿರಿ ಕವಿಯು ಬಾಳು ಹೇಗಿರಬೇಕೆಂದು ಆಶಿಸುತ್ತಾರೆ ಪದ್ಯದಲ್ಲಿ ನೋಡಿದ್ರಿ ಅರ್ಥ ಮಾಡ್ಕೊಂಡಿದ್ದೀರಾ ಕವಿಯು ಬಾಳು ಹೇಗಿರಬೇಕೆಂದು ಆಶಿಸುತ್ತಾರೆ ಎನ್ನುವಂತಹ ಪ್ರಶ್ನೆಗೆ ನೀವು ಉತ್ತರ ಬರೆದು ನಿಮ್ಮ ಶಾಲಾ ಶಿಕ್ಷಕರ ಬಳಿ ತೋರಿಸ್ಬೇಕಾಗತ್ತೆ ಮಕ್ಕಳೇ ತೋರಿಸ್ತೀರಲ್ವಾ ನನ್ನ ಹೆಸರು ನೇತ್ರಾವತಿ ಎಂ ಎಸ್ ಸರ್ಕಾರಿ ಹಿರಿಯ ಪ್ರಾಥಮಿಕ ಶಾಲೆ ಭವಾನಿನಗರ ಬೆಂಗಳೂರು ದಕ್ಷಿಣ ವಲಯ ಒಂದು ವಂದನೆಗಳು ಮಕ್ಕಳೇ ಶುಭವಾಗಲಿ